ಐ ಥಿಂಕ್ ಇಲ್ಲ 100% ಯಾಕಂದ್ರೆ ನಾವು ಹುಲಿ ಮೊದಲಿಂದ ಸ್ವಲ್ಪ ಸ್ವಲ್ಪ ಕಲ್ತಿದ್ವಿ ಹುಲಿವೇಷನ್ಗೆ, ಬಟ್ ನಾಟ್ ಎಕ್ಸಾಕ್ಟ್ ಈ ಮಂಗ್ಳೂರು ಫಾರ್ಮ್ ಅಂತ ನಾನು ಕಲ್ತಿರಲಿಲ್ಲ. ಬೆಂಗಳೂರು ಎಲ್ಲ ಚೆನ್ನೈಲಿ ಕಲ್ತಿದ್ದೆ ನಾನು. ಬಟ್ ಇಲ್ಲಿ ಬಂದಾಗ ಇದನ್ನ ನೋಡಿದಾಗ ಅವ್ರದ್ದು ಎಲ್ಲ ಹೇಳ್ಕೊಟ್ಟಾಗ ಭಾಳ ಖುಷಿ ಆಗುತ್ತೆ. ಅಂದರೆ ಬೇರೆ ರೀತಿನೇ ಆಗುತ್ತೆ. ಆ್ಯಕ್ಚುಲಿಯಾಗಿ ಹಂಗೆ ನೋಡೋಕೋದ್ರೆ ಇವಾಗ ಡಿ ಕೆ ಡಿ ಮಾಡ್ತಿದ್ರಲ್ಲ, ಅಲ್ಲಿ ಒಬ್ಬ ಹುಡುಗ ಇದ್ದಾನೆ ಮಹೇಶ್ ಅಂತ, ಆ್ಯಕ್ಚುಲಿ ಈಸ್ ಅ ವೆರಿ ವೆರಿ ಗುಡ್ ಡ್ಯಾನ್ಸರ್ ಆ್ಯಂಡ್ ಅವ್ನ ಸ್ಟೋರಿನೇ ತುಂಬ ಚೆನ್ನಾಗಿದೆ. ನಾ ಅದು ಹೇಳಿದ್ದ ಆ್ಯಕ್ಚುಲಾಗಿ ನಾ ಆ್ಯಕ್ಚುಲಿ ಹೊಸ ವಿಷಯ, ಐ ಜಸ್ಟ್ ವಾಂಟ್ ಇಸ್ ಅವ್ನ ಬಯೋಪಿಕ್ ಅಂತ ಹೇಳೋದಕ್ಕಿಂತ ಅವನದೇ ಒಂದು ಕತೆ ಇದೆ. ಅಂದರೆ ಲೈಫ್ ಇದು ಈ ಕಮ್ಸ್ ಫ್ರಮ್ ಸಮ್ವೇರ್, ಯಾವುದೋ ಅವನು ಇದು ಸಂಬಂಧಪಟ್ಟವನೇ ಅಲ್ಲ, ಯಾವುದೋ ಊರಿಂದ ಬಂದು ಇದನ್ನ ಕಲ್ತು ವಾಟ್ ಆಲ್ ಡಿಫಿಕಲ್ಟೀಸ್ ಈ ಫೇಸ್. ತುಂಬ ಚೆನ್ನಾಗಿದೆ ಅವನ್ ಆ ಲೈನ್ಲೆ ಒಂದು ಕತೆ ಮಾಡಬೇಕಂತ ಒಂದು ಆಸೆ. ಅದೇನು ಹುಲಿವೇಷ ಅವನು ಅವನು ಬ್ಲ್ಯಾಕ್ ಟೈಗರ್ ಅಂತ ಮಾಡಿದ್ರು, ಈಸ್ ವೆರಿ ಪಾಪ್ಯುಲರ್ ಇನ್ ದಟ್ ಅಂತ. ಸಖತ್ ತುಂಬ ಚೆನ್ನಾಗಿದೆ, ಅದು ನೋಡೋಕ್ಕೆ ಎರಡು ಗಂಟು ಸಾಲಲ್ಲ, ಅದು ಅಷ್ಟು ಚೆನ್ನಾಗಿದೆ. ರಿಯಲ್ ಹುಲಿಗಳು ಬರೋದನ್ನೇ ಬರ್ತಾರೆ. ಹಾಂ ಮಾಡಿದ್ ಮಾಡಿದ್ದಾರೆ. ಇಲ್ಲ ಮಂಗಳೂರಿಂದ ಬಂದಿದ್ದ, ಅವ್ರ ಹೆಸರೇನು ಸುಷ್ಮಾ ಅಂತ. ಮಂಗಳೂರಲ್ಲಿ ಒಂದು ಟೀಮ್ ನಡೆಸ್ತಾರೆ. ಸೊ ನಾವು ತುಂಬ ಹುಡುಕಿದ್ವಿ, ಲೈಕ್ ಅಂದರೆ ತುಂಬ ನ್ಯಾಚುರಲ್ ಆಗಿ ಬರಬೇಕು ಅಂದರೆ ಫಸ್ಟೇ ಡಿಸೈನ್ ಮಾಡಿದಾಗಲೇ ಲುಕ್ ಬಿಟ್ಟರೆ ಒಂದು ಟ್ರೆಂಡ್ ಆಗಬೇಕು, ಈ ಥರ ಎಲ್ಲ ತುಂಬ ಐಡಿಯಾ ಇತ್ತು. ಅದೇ ಒಂದಷ್ಟು ಟೀಮ್ಸ್ನ ಕರೆಸಿ ಟ್ರೈ ಮಾಡಿ ಕಡೆಯಲ್ಲಿ ಇವ್ರನ್ನ ಪಿಕ್ ಮಾಡಿ ಸರ್ಗೆ ಟ್ರೈ ಮಾಡಿ ಹಿಂಗೆ ಓಕೆನಾ ಅಂತಂದಾಗ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ, ನಮಗೂ ತುಂಬ ಖುಷಿ ಆಯಿತು ಅದು ಮಾಡಿ. ಸೊ ಇಡೀ ಸಿನಿಮಾ ಪ್ರತಿ ಸಲನು ಯಾವಾಗ ಶೂಟಿಂಗ್ ಆ ಪೋರ್ಷನ್ಸ್ ಬಂದಾಗಲೂ ಅವ್ರನ್ನ ಅಲ್ಲಿಂದಲೇ ಕರೆಸ್ತಾ ಇದ್ವಿ. ಸೊ ಒಂದು ಟೀಮ್ ಆಫ್ 3-4 ಪೀಪಲ್ ಬರೋರು, ಜಾಸ್ತಿ ಜನ ಇದ್ದಾಗ ಜಾಸ್ತಿ ಜನ ಬರೋರು. ಸೊ ಇವನ್ ಅದು ಆ ಇಂಟ್ರೊಡಕ್ಷನ್ದು ಅದೇನು ನಕ್ಕ ಸಾಂಗಲ್ಲಿರೋ ಕಾಸ್ಟ್ಯೂಮು ಕೂಡ ಇಟ್ಸ್ ಪೇಂಟೆಡ್, ಹ್ಯಾಂಡ್ ಪೇಂಟೆಡ್, ಅದು ಅವ್ರ ಹತ್ರನೇ ಮಾಡಿಸಿದ್ದು.